ಇವತ್ತೊಂದು ಮೊಟ್ಟೆ ರೆಸಿಪಿ ಮಾಡುವ ಅಂತ ಇದ್ದೇನೆ. ಮೊಟ್ಟೆ ಇದ್ರೆ ಆಯ್ತು, ಬೇಗ ರೆಸಿಪಿ ಮಾಡ್ಬೋದು. ಮತ್ತೆ ಇದರಲ್ಲಿ 6 ಮೊಟ್ಟೆ ಉಂಟು, 2 ಈರುಳ್ಳಿ ತಗೊಂಡಿದ್ದೇನೆ ನಾನು, ಮತ್ತು 2 ಹಸಿಮೆಣಸು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಟೊಮೆಟೊ. ಗ್ಯಾಸಲ್ಲಿ ಮಾಡುವ, ಇದು ಆಪಮ್ ಕಾವಳಿ ನೋಡಿ, ನಾನು ಆಪಮ್ ಮಾಡ್ತೇನೆ ಅದೇ ಕಾವಳಿ ಇದು. ಮತ್ತು ನಿಮಗೆ ಬೇರೆ ಕಾವಳಿ ಯಾವುದು ಕೂಡ ತಗೊಳ್ಬೋದು. ಸ್ವಲ್ಪ ಗುಂಡಿ ಕಾವಳಿ ತಗೊಂಡ್ರೆ ಆಯ್ತು, ಸ್ವಲ್ಪ ಗುಂಡಿ ಉಂಟು ನೋಡಿ. 1 ಚಮಚ ಎಣ್ಣೆ ಸಾಕು, ಜಾಸ್ತಿ ಬೇಡ ನೋಡಿ, ಇಷ್ಟು ಸಾಕು. ಮೊದಲಿಗೆ ಒಂದು ಮೊಟ್ಟೆ ಹಾಕುವ, ನಾನು ಮಿಕ್ಸ್ ಮಾಡೋದಂತ ಬೇಡ. ಅದಕ್ಕೀಗ ಸ್ವಲ್ಪ ಉಪ್ಪು ಹಾಕುವ, ಉಪ್ಪು ಮಾತ್ರ ತಾಗಬೇಕು ಹಾಕಿದ್ರೆ. ಸ್ವಲ್ಪ ಅರಶಿನ ನೋಡಿ ಚಿಟಿಕೆ ಅಷ್ಟು, ಸ್ವಲ್ಪ ಈರುಳ್ಳಿ, ಸ್ವಲ್ಪ ಹಸಿಮೆಣಸು ಹಾಕುವ. ಹಸಿಮೆಣಸು ಸ್ವಲ್ಪ ಹಣ್ಣಾಗಿದೆ, ಹಾಗೆ ಸ್ವಲ್ಪ ಕೆಂಪು ಇಂಪಾನು. ಖಾರ ಇದು ಸ್ವಲ್ಪ ಹಾಕಿ, ಇದು ಖಾರ ಇಲ್ಲ ಅಲ್ಲ, ಅದಕ್ಕೆ ಸ್ವಲ್ಪ ಜಾಸ್ತಿ ಹಾಕಿದ್ದೇನೆ. ಸ್ವಲ್ಪ ಟೊಮೆಟೊ ಕೂಡ ಹಾಕುವ, ಈ ಮಧ್ಯಾಹ್ನ ಸ್ವಲ್ಪ ಗುಂಡಿ ಮಾಡಿ ಹಾಕಿ. ನಿಮಗೆ ಬೇರೆ ಗುಂಡಿ ಇದ್ದ ಕಾವಳಿ ಯಾವುದು ಕೂಡ ಆಗ್ತದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕುವ, ಸ್ವಲ್ಪ ಗುಂಡಿ ಮಾಡಿ ಮಧ್ಯದಲ್ಲಿ. ಮೇಲುಗಡೆ ಸ್ವಲ್ಪ ಉಪ್ಪು ಹಾಕುವ, ಇದಕ್ಕೆಲ್ಲ ತಾಗಬೇಕಲ್ಲ. ಅದಕ್ಕೆ ಸ್ವಲ್ಪ A to Z ಮಸಾಲ ಹಾಕ್ತೇನೆ, ನಿಮಗೆ ಬೇರೆ ಮಸಾಲ ಕೂಡ ಹಾಕ್ಬೋದು. ಸ್ವಲ್ಪ ಸಾಕು, ಜಾಸ್ತಿ ಖಾರ ಬೇಕಿದ್ರೆ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಆಯಿತು. ಈಗ ಇನ್ನೊಂದು ಮೊಟ್ಟೆ ಹಾಕ್ತೇನೆ. ಅದು ಸ್ವಲ್ಪ ಗುಂಡಿ ಮಾಡಿದ್ದು, ಮಧ್ಯದಲ್ಲಿ ನಿಲ್ಲಿ ಅಂತೇಳಿ ಗುಂಡಿ ಮಾಡಿದ್ದು ನಾನು. ಅದೇ ಮಧ್ಯದಲ್ಲಿ ನಿಲ್ಲಿದ್ರು, ಆಚೆ ಈಚೆ ಹೋಗ್ತದೆ. ಸ್ವಲ್ಪ ಈರುಳ್ಳಿ ಹಾಕುವ, ಹಾಕುವ ಅಂತಿಲ್ಲ, ಸ್ವಲ್ಪ ಹಾಕಿದ್ದು ನಾನು. 1 ನಿಮಿಷ ಮುಚ್ಚಿಡುವ, 1 ನಿಮಿಷ ಆದಮೇಲೆ ತೆಗೆದು ಮಗುಚಿ ಹಾಕಿದ್ರೆ ಆಯಿತು. ಮಗುಚಿ ಹಾಕಿ 1 ನಿಮಿಷ ಇರಲಿ ಕಡಿಮೆ ಉರಿಯಲ್ಲಿ, ಅಂದರೆ ಟೊಮೆಟೊ ಎಲ್ಲ ಬೇಯಬೇಕಲ್ಲ. ಅದಕ್ಕೆ 1 ನಿಮಿಷ ಮುಚ್ಚಿಟ್ಟಿದ್ದೇನೆ. ಅದೇ ರೀತಿ ಉಂಟು ಆಪಮ್ ರೀತಿಯ ಮೊಟ್ಟೆ ರೆಸಿಪಿ ನೋಡಿದ್ದು, ನೋಡಿ ಈ ರೀತಿ ಬರ್ತದೆ. ಆಪಮ್ ರೀತಿಯಲ್ಲಿ ಮಾಡಿದ್ದೇನೆ, ತುಂಬ ರುಚಿಯಾಗಿರ್ತದೆ ತಿನ್ನಲಿಕ್ಕೆ, ಮತ್ತು ಊಟ ಮಾಡಲಿಕ್ಕೆ ಕೂಡ ಆಗ್ತದೆ. ಊಟ ಮಾಡುವ ಸೈಡ್ ಡಿಶ್ ಆಗಿ ಹೀಗೆ ತಿನ್ನಲಿಕ್ಕೆ ಕೂಡ ಆಗ್ತದೆ ನೋಡಿ. ಒಂದೊಂದು ತುಂಡು ಮಾಡಿ ತೋರಿಸ್ತೇನೆ ನಿಮಗೆ. ಇದನ್ನು 2 ತುಂಡು ಮಾಡಿದೆ ಇಬ್ಬರಿಗೆ ತಿನ್ನಲಿಕ್ಕೆ. ನೀವು ಸಹ ಒಮ್ಮೆ ಮಾಡಿ ನೋಡಿ.